ಹೊಂದಿಗಳ ನಿಮ್ಮ ಕೈಲಿ ದಮ್ಮಿದ್ರೆ ನನ್ನನ್ನು ಎತ್ತಿರಿ, ಚಾಲೆಂಜ್, ಓಪನ್ ಚಾಲೆಂಜ್. ನಿಮ್ಮ ಕೈಲಿ ಆಗುತ್ತಾ ಕಟೀಲ್ ನಳಿನ್ ಕುಮಾರ್ನ ಎತ್ತಿರಿ, ನಿಮ್ಮ ಕೈಲಿ ಆಗುತ್ತಾ ಬೊಮ್ಮಯ್ಯವ್ರನ್ನ ಎತ್ತಿರಿ, ನಿಮ್ಮ ಕೈಲಿ ಆಗುತ್ತಾ ಓಮ್ ಮಿನಿಸ್ಟರ್ನ ಎತ್ತಿರಿ. ನಿಮ್ಮ ಕೈಲಿ ಆಗಲ್ಲ ಕಂಡ್ರಲ್ಲಿ ಹಂದಿ ನಾಯಿಗಳು ನೀವು, ನಿಮ್ಮ ಕೈಲಿ ಆಗೋದೆ ಪಾಪ ಯಾರೋ ಬಡಪಾಯಿಗಳನ್ನ ಎತ್ತದು. ಒಂದು ತಲೆಗೆ ಹತ್ತು ತಲೆ ನಾವು ತೆಗಿಲಿಲ್ಲ ಅಂದರೆ ಅವ್ರು ಸುಧಾರಿಸಲ್ಲ. ನೀವು ನನ್ನನ್ನು ಯಾವತ್ತು ಹೊಡಿತೀರೋ ಅವತ್ತು ಗೋದ್ರ ಶುರುವಾಗುತ್ತೆ. ಕಲ್ಯಾಸಿಪಳ್ಳಿಗೆ ನುಗ್ತಾರೆ, ಗೋರಿಪಳ್ಳಿಗೆ ನುಗ್ತಾರೆ, ಹಚ್ಚುತ್ತಾರೆ ಬೆಂಕಿನ. ಅದಾಗಬೇಕು ಅನ್ನೋದಾದರೆ ನೀವು ನನ್ನನ್ನು ನೋಡಿರಿ. ಅಲ್ಲಿ ಸಾಬ್ರನ್ನ ತುರುಕ್ರನ್ನ ಯಾರು ಹೊಡೆದವ್ರೆ ಅಂತ ಗೊತ್ತಿಲ್ಲ. ನಿಜವಾಗ್ಲೂ ನಮ್ಮವರೇ ಏನಾದ್ರು ಹೊಡೆದಿದ್ರೆ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇನ್ನೂ ಬರೀ ಒಂದೇ ಹೊಡೆದಿದ್ದೀನಿ ಅಂತ ಹೇಳ್ತಾ ಇದ್ದೀರಿ ನೀವು. ನಿಮ್ಗೆ ಗೊತ್ತಿರೋದು ನನಗೆ, ನನ್ನ ರಾತ್ರಿ ಓಮ್ದಲ್ಲಿದ್ದೆ, ನಂಗೆ ಗೊತ್ತಿಲ್ಲ ಯಾಗದಲ್ಲಿದ್ದೆ. ಇನ್ನೂ ಒಂಬತ್ತು ಬೇಕು, ಇನ್ನೂ ಒಂಬತ್ತು ತಲೆ ಬೇಕು ನಮ್ಮವ್ರು ಹೊಡೆದಿದ್ರೆ. ನಮ್ಮವ್ರು ಅಲ್ಲ ಹೊಡೆದಿಲ್ಲ ಅನ್ನೋದಾದರೆ ಯಾರೋ ಅವರವರೇ ಗಲಾಟೆ ಮಾಡ್ಕೊಂಡು ಆ ಸಾಬ್ ಸಾಬ್ರೆ ಹೊಡ್ಕೊಂಡವ್ರೆ ಅಂದರೆ ನಮ್ಮವ್ರಿಗೆ ಇನ್ನೂ ಮನಸ್ಥಿತಿ ಗಟ್ಟಿ ಆಗಿಲ್ಲ ಕಣಯ್ಯ ಅಂತ ಅಷ್ಟೆ. ನಾನು ಹೇಳಿದ್ದೀನಿ, ಮೂರು ದಿವಸದಲ್ಲಿ ಕ್ರಮ ಜರುಗಿಸ್ಲಿಲ್ಲ ಅಂದರೆ, ಎನ್ಕೌಂಟ್ರ್ ಮಾಡಲಿಲ್ಲ ಅಂದರೆ, ಇಲ್ಲ ಹಿಡ್ದು ಹಾಕಲಿಲ್ಲ ಅಂದರೆ ಹಂದಿಗಳನ್ನ ತುಮಕೂರಿಂದ ಸಿ ಎಮ್ ಮನೆಗೆ ಪಾದಯಾತ್ರೆ ಇದು ಶಾತ ಸಿದ್ಧ ಕಟ್ಟಿಟ್ಟ ಬುತ್ತಿ ನಾನು ಇನ್ನೂ ಹಿಂದೂ ಕಾರ್ಯಕರ್ತರನ್ನು ಮನ ಹೊಲಿಸಿ ಸಾವಿರ ಲಕ್ಷೋಪಾದ ಪಾದಿಯಲ್ಲಿ ತುಮಕೂರು ಟು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ತುಮಕೂರಿನಿಂದನೇ ಹಮ್ಮಿಕೊಳ್ತಾ ಇದ್ದೆ. ನಿನ್ನೆ ತುಮಕೂರು ನಗರದಲ್ಲಿ ಕಾಳಿಸ್ವಾಮಿ ಅಥವಾ ಕೋಳಿಸ್ವಾಮಿ ಅವರು ಇಲ್ಲಿ ಮಾತಾಡ್ತಾ ಉದ್ರೇಕಕಾರಿಯಾಗಿ ಮಾತಾಡಿದ್ದಾರೆ. ತುಮಕೂರು ಸಹಜವಾಗಿ ಎಲ್ಲ ಜಾತಿ ಧರ್ಮಗಳು ಸೌಹಾರ್ದತ್ವಕ್ಕೆ ಬದುಕ್ತಾ ಇರತಕ್ಕಂಥ ನಾಡು ಇದು. ಇಲ್ಲಿ ಆ ಥರದ ಬಂದು ಬೆಂಕಿ ಎತ್ತಕ್ಕಂಥ ಕಿಡಿ ಹೊತ್ತಿಸ್ತಕ್ಕಂಥ ಹೇಳಿಕೆ ಇದೆಯಲ್ಲ, ಅದು ಖಂಡನಾರ್ಹ. ಸೊ ನಾವು ಆ ಸ್ವಾಮೀಜಿಗಳನ್ನ ಗೌರವಯುತವಾಗಿಯೇ ಕೇಳ್ಕೊಳ್ತಾ ಇದ್ವಿ. ದಯಮಾಡಿ ನೀವೆಲ್ಲಿದ್ದೀರಾ ಅಲ್ಲೇ ಇದ್ಬಿಡಿ, ಇಲ್ಲಿ ಬಂದು ಈ ಥರದ ಧರ್ಮ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಬಾರ್ದು. ನೀವು ಒಂದು ತಲೆಗೆ ಹತ್ತು ತಲೆ ಕೊಡಿ ಅಂತ ಯಾವನಾದರೂ ಸ್ವಾಮೀಜಿ ಈ ಥರ ಮಾತಾಡ್ಲಿಕ್ಕೆ ಸಾಧ್ಯನಾ? ಹಾಗಾಗಿ ಇದು ತುಮಕೂರಿನ ನೆಲೆನೇ ಆ್ಯಕ್ಚುಲಿ ಶಾಂತಿ ಸೌಹಾರ್ದತೆ ಬೀಡು. ಇಲ್ಲಿ ಬಂದು ನಿಮ್ಮ ತೆವಲಿಗೋಸ್ಕರ ಏನೇನೋ ಮಾತಾಡಿಕೊಂಡು ಅನಗತ್ಯವಾಗಿ ಗೊಂದಲಗಳನ್ನ ಸೃಷ್ಟಿ ಮಾಡಬಾರ್ದು. ಈ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಅವ್ರನ್ನ ಈ ಜಿಲ್ಲೆಗೆ ಬರ್ದಂಗೆ ನೋಡ್ಕೊಳ್ಬೇಕು. ಈ ಜಿಲ್ಲೆಯ ಎಲ್ಲ ಜನರು ಶಾಂತಿ ಸೌಹಾರ್ದತೆಯನ್ನು ಬದುಕಲಿಕ್ಕೆ ಬಾಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀನಿ. ಪಿ ಯು ಸಿ ಎಲ್ ತುಮಕೂರು ಮತ್ತು ಪ್ರಗತಿಪರ ಸಂಘಟನೆಗಳ ಜೊತೆ ಸೇರಿ ಏನು ನಿನ್ನೆ ಹಿಂದೂ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ್ ದಳದವರು ಪ್ರವೀಣ್ ಸಾವಿಗೆ ಪ್ರತಿಭಟನೆ ಹಮ್ಮಿಕೊಂಡಿದ್ರು, ಅಲ್ಲಿ ಕಾಳಿಸ್ವಾಮಿಗೆ ಬಂದು ಭಾಷಣ ಮಾಡಿದ್ದಾರೆ, ಮತ್ತು ಜೀವಹತ್ಯೆ ವಿರೋಧಿ ಹೇಳಿಕೆಗಳನ್ನ ಸಹ ಕೊಟ್ಟಿದ್ದಾರೆ, ಸಂವಿಧಾನ ವಿರೋಧಿ ಹೇಳಿಕೆಗಳು ಕೊಟ್ಟಿದ್ದಾರೆ. ಇನ್ನು ನಮ್ಗೆ ಒಂಬತ್ತು ಮುಸ್ಲಿಮರು ತಲೆಗಳು ಬೇಕು. ಫಾಜಿಲ್ ಅನ್ನೋನ್ನ ನಮ್ಮವರೇ ಹೊಡೆದಿದ್ರೆ ನಾನು ಅವ್ರನ್ನ ಅಭಿನಂದಿಸ್ತಿದ್ದೆ. ಅವ್ರಿಗೆ ತಾಕತ್ತಿದ್ದರೆ ಸಿ ಎಮ್ನ ಎತ್ತಲಿ, ಗೃಹ ಸಚಿವರನ್ನ ಎತ್ತಲಿ ಅನ್ನೋ ಒಂದು ಜೀವಹತ್ಯೆ ವಿರೋಧಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಹಂಗಾಗಿ ನಮ್ಮದು ಶಾಂತಿ ಸುವ್ಯವಸ್ಥೆ ಇರೋವಂಥ ಶಿವಕುಮಾರ ಸ್ವಾಮೀಜಿ ನಾಡಿದು ಈ ಜಿಲ್ಲೆಯಲ್ಲಿ ಇದನ್ನು ಇನ್ನೊಂದು ಮಂಗಳೂರು ಉಡುಪಿ ಮಾಡೋಕೆ ಹೊರಟಿದ್ದಾರೆ ಇವರು. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ಆಸ್ಪದ ಕೊಡೋಲ್ಲ. ನಾವು ಪ್ರಜ್ಞಾವಂತರಿದ್ದೀವಿ, ಇದು ಮುಂದೊಂದು ದಿನ ಅದು ಆ ಥರ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಇವತ್ತು ಎಸ್ ಪಿ ಅವ್ರಿಗೆ ಕಾಳಿಸ್ವಾಮಿ ಮೇಲೆ ಸುಮೋಟೋ ಹಾಕಬೇಕು ಅಂತೇಳಿ ಒಂದು ಪ್ರಕರಣ ಕೈಗೊಳ್ಬೇಕಂತೇಳಿ ಒಂದು ಕಂಪ್ಲೇಂಟ್. ಕಲ್ಪತೂರು ನಾಡು ಮತ್ತು ತ್ರಿವಿಧ ದಾಸೋಹದ ಬೀಡಾಗಿದ್ದು ಇಂಥ ಒಂದು ಶಾಂತಿಯ ನೆಲೆಯಾದಂಥ ತುಮಕೂರು ಜಿಲ್ಲೆನ ಇವತ್ತು ರಕ್ತದ ಮಡುವಿನಿಗೆ ತಳ್ಳಿಕ್ಕೆ ರಾಜಕೀಯ ಲಾಭನ ಪಡೀಲಿಕ್ಕೆ ಹೊಡ್ರ ಅಂತ ಶಕ್ತಿಗಳ ವಿರುದ್ಧ ಇವತ್ತು ಪಿ ಯು ಸಿ ಎಲ್ಲು ಮತ್ತು ಪ್ರಗತಿಪರ ಸಂಘಟನೆಗಳು ಪೊಲೀಸ್ ಇಲಾಖೆಗೆ ಮನವಿ ಕೊಟ್ಟು ಸುಮೋಟೋ ಮೂಲಕ ಏನು ನಿನ್ನೆ ಬಂದಂಥ ಕಾಳಿಸ್ವಾಮಿ ಅವರು ಯಾವುದೇ ಒಂದು ಮಾತುಕತೆ ಇದೆಯಲ್ಲ ಅದು ಬರೀ ಮಾನವ ಹತ್ಯೆ ಮಾಡೋ ಅಂಥ ಕಾವಿಯಾಗಿರೋ ಅಂಥದ್ರಿಂದ ಅದನ್ನು ಧಿಕ್ಕರಿಸ್ಬೇಕು. ಮತ್ತು ಪೊಲೀಸ್ ಇಲಾಖೆ ಬೇರೆ ಬೇರೆ ಸಂದರ್ಭದಲ್ಲಿ ಯಾರು ಒಂದು ಸಮಾಜಕ ವಿಭಜಕ ಶಕ್ತಿಗಳಿದ್ದಾವೆ ಅವು ಬರಬೇಕಾದ್ರೆ ಮುಂಜಾಗ್ರತೆ ವಹಿಸ್ತಾ ಇದ್ದವು. ನಾವು ಇವತ್ತು ಜಿಲ್ಲಾ ಮುಖ್ಯಾಧಿಕಾರಿಗಳ ಪರವಾಗಿ ಕೇಳ್ತಾ ಇರೋದು ಅಷ್ಟೇ, ಇಂಥವ್ರನ್ನ ಕರ್ಕೊಂಬಂದಿರೋ ಅಂಥವ್ರನ್ನ ಮತ್ತು ಈ ಥರ ಪ್ರಚೋದನಾತ್ಮಕಕಾರಿ ಆಡಳಿತ ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಇದುವರೆಗೆ ಏನು ಮಾಡಿದ್ದೀರಾ ಅಂತ ನಾವು ಪ್ರಶ್ನೆ ಮಾಡ್ತಾ ತಕ್ಷಣವೇ ಸುಮೋಟೋ ಕೇಸ್ ಹಾಕೋದ್ರ ಮೂಲಕ ತುಮಕೂರಲ್ಲಿ ಶಾಂತಿ ನೆಲೆಸುವಂಥ ರೀತಿಯಲ್ಲಿ ಈಗ ಏನು ನಾವು ಈ ಇತಿಹಾಸದಿಂದ ಕಲ್ತಿದ್ದೀವಿ, ಈ ಒಂದು ಈಗಾಗಲೇ ಹಲವಾರು ಸಮಸ್ಯೆಗಳಲ್ಲಿ ಜನ ನರಳುತ್ತಾ ಇದ್ದಾರೆ,
ಆ ಒಂದು ಸಂದರ್ಭಕ್ಕೆ ಈಗ ತಾನೇ ನೆನ್ನೆ ಒಬ್ಬ ರೈತ ಭೂ ಪರಿಹಾರ ಕೊಡಲಿಲ್ಲ ಅಂತ ಹೇಳಿ ಅವನು ಸತ್ತಿದ್ದಾನೆ ಅವನು ಸಹ ಹಿಂದೆ ಹಿಂದೂನೆ ಆದರೆ ಅಂಥವರ ಬದುಕನ್ನು ಉಳಿಸ್ಲಿಕ್ಕೆ ಹೋಗ್ದಲೇ ನೆನೆ ಏನು ಚುನಾವಣೆ ಹತ್ರ ಬರ್ತಾ ಇದೆ ಆ ಚುನಾವಣೆ ಲಾಭನ ಬೇರೆಯವರಿಗೆ ಕೊಡದಲ್ಲೇ ನಾವೇ ತಗೋಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಇವರು ಬರೀ ಒಂದೇ ಪಕ್ಷದವರು ಯಾಕೆ ಸಾಯ್ತಾ ಇದ್ದಾರೆ ಅಂತ ಒಂದೇ ಪಕ್ಷದಲ್ಲಿ ಸಾಯ್ಬೇಕಾದ್ರೂ ಮೇಲ್ಜಾತಿಯವರು ಸಾಯ್ತಾ ಇಲ್ಲ ಕೆಳ ವಿಭಾಗದವರೇ ಸಾಯ ಅಂತ ರೀತಿಯ ವಾತಾವರಣನ ಯಾಕೆ ಆ ಪಕ್ಷ ಮಾಡಿದೆ ಅಂತನೇ ನಾವು ಕೇಳಬೇಕಾದ ಇದು ರಾಜಕೀಯ ಪ್ರಶ್ನೆ ಅಲ್ಲ ಇದು ಇಡೀ ದೇಶದ ಜನರ ಪ್ರಶ್ನೆ ರೈತ ವಿಭಾಗ ಇವತ್ತು ಕೇಳ್ತಾ ಇರೋದಿಷ್ಟೇ ಹಲವಾರು ಸಮಸ್ಯೆಗಳಲ್ಲಿ ನಾವು ನರಳ್ತಾ ಇದ್ದೀವಿ ಅದಕ್ಕೆ ಪರಿಹಾರನ ಸರ್ಕಾರ ಮಾಡಬೇಕು ಆ ಸ್ವಾಮಿ ಹೇಳ್ತಾ ಇರೋ ಅಂಥದ್ದೇನಿದೆ ಆ ಸ್ವಾಮಿಯಿಂದ ಪದನೂ ನಾವು ಉಪಯೋಗಿಸ್ಬಾರ್ದು ಯಾಕೆ ಅಂತಂದರೆ ಯಾರು ಜೀವಹತ್ಯೆನ ಬೆಂಬಲಿಸ್ತಾರೆ ಅಂತರ ವಿರೋಧಿಯಾಗಿ ನಾವು ರೈತ ಸಂಘಟನೆಗಳು ಯೋಚನೆ ಮಾಡ್ತಾ ಇದ್ದೀವಿ ಇವತ್ತು ರೈತರ ಸಮಸ್ಯೆಗಳಿಗೆ ಹೆಚ್ಚು ಒತ್ತು ಕೊಡೋ ಅಂಥ ರೀತಿಯಲ್ಲಿ ಬರಬೇಕು ಅವಾಗಲೇ ಇರೋಂಥದ್ದೇನು ಅಂದರೆ ಮುಖ್ಯಮಂತ್ರಿಗಳನ್ನೇ ಮತ್ತು ಗೃಹ ಮಂತ್ರಿಗಳನ್ನೇ ಎತ್ತಿಬಿಡಿ ಅಂತ ಹೇಳೋ ಅಂಥ ಒಂದು ಪರಿಸ್ಥಿತಿ ಇರುವಾಗ ಅದು ಕೇವಲ ಯಾವುದೋ ಒಂದು ಪಕ್ಷದ ಅಥವಾ ಸಂಘಟನೆಗಳ ಸಂಘ ಪರಿವಾರದ ಅವರು ಮುಖ್ಯಮಂತ್ರಿಗಳಲ್ಲ ಇಡೀ ಇವತ್ತು ರಾಜ್ಯದ ಜನತೆಯ ಮುಖ್ಯಮಂತ್ರಿಯವರು ರಾಜ್ಯದ ಗೃಹ ಸಚಿವರು ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಮನವಿ ಕೊಡುವಾಗ ಅವ್ರಿಗೆ ಹೇಳಿದ್ದೀವಿ ನೀವು ಜವಾಬ್ದಾರಿಯುತವಾಗಿ ನಡಿಬೇಕು ಸರ್ಕಾರನ ಸರ್ಕಾರ ನಡೆಸಬೇಕೆ ಹೊರತು ಯಾವ ಕೆಲವು ಶಕ್ತಿಗಳು ಸರ್ಕಾರನ ಆಡಳಿತದ ಕೈ ತಗೋಬಾರ್ದು ಅಂತ ಹೇಳಿ ಈ ಮೂಲಕ ಒತ್ತಾಯಿಸಿ ಇವತ್ತು ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿಗಳಿಗೆ ಮನವಿಯನ್ನು ಅರ್ಪಿಸಿದ್ದೀವಿ.